ಎಲ್ಲ ಆತ್ಮೀಯ ಒಡನಾಡಿಗಳಿಗೆ ನಮಸ್ಕಾರಗಳು. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಸೌಜನ್ಯ ಹುಟ್ಟಿದ ದಿನ. ಸೌಜನ್ಯಳ ಹುಟ್ಟುಹಬ್ಬಕ್ಕೆ ನಾವು ಏನು ಕೊಡಬಹುದು? ನಾವೆಲ್ಲರೂ ಕೂಡ ಸೌಜನ್ಯಳ ಸಾವಿಗೆ ಒಂದು ನ್ಯಾಯವನ್ನು ಕೊಡಿಸಿದ್ರೆ ಅದು ತುಂಬ ದೊಡ್ಡ ಉಡುಗೊರೆ ಈ ಸಮಾಜ ಅವಳಿಗೆ ಕೊಡುವಂಥದ್ದು. ಅದನ್ನು ಅನುಭವಿಸಲಿಕ್ಕೆ ಅವಳಿಲ್ಲ. ಇವತ್ತು 16-17 ವರ್ಷದ ಸೌಜನ್ಯ ವೈದ್ಯಳಾಗಬೇಕು ಅಂತ ಕನಸು ಕಟ್ಕೊಂಡಿದ್ದಾಳಂತೆ. ಆಟೋಟಗಳಲ್ಲಿ ಆಗ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತುಂಬ ಚೂಟಿಯಾಗಿದ್ದಂಥ ಹೆಣ್ಣುಮಗಳು ಏನೇನೋ ಕನಸುಗಳಿದ್ದು ಎಲ್ಲವೂ ಕೂಡ ಸ್ಮಶಾನ ಸೇರಿದ್ದಾವೆ. ಸೌಜನ್ಯ ಇವತ್ತು ಸಾವಿರಾರು ಜನ ಹೆಣ್ಣು ಮಕ್ಕಳ ಪ್ರತಿನಿಧಿ. ಯಾವ ಸಾವಿರಾರು ಹೆಣ್ಣು ಮಕ್ಕಳು ನ್ಯಾಯ ಸಿಗದೆ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಗೋರಿ ಕಟ್ಟಲ್ಪಟ್ಟಿದ್ದಾರೆ, ಅವರೆಲ್ಲರ ಒಂದು ಪ್ರತಿನಿಧಿಯಾಗಿ ಇವತ್ತು ಮಾತಾಡ್ತಾ ಇರುವಂಥದ್ದು. ಎಲ್ಲ ಸಮುದಾಯಗಳ ಒಳಗಡೆ ಒಂದು ಚರ್ಚೆ ಆಗ್ತಾ ಇದೆ, ಮಾತಾಡ್ತಾ ಇದ್ದಾರೆ. ಯಾರು ಮಾತಾಡ್ತಾ ಇಲ್ಲ, ಅವರು ಮಾತಾಡ್ತಿರಲಿಲ್ಲ, ಅವರೆಲ್ಲರೂ ಮಾತಾಡ್ತಾ ಇದ್ದಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಸಿದ್ಧಾಂತಗಳು ಎಲ್ಲವನ್ನು ಬದಿಗಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಹೋರಾಟದಲ್ಲಿ ಇಳಿತಿದ್ದಾರಲ್ಲ, ಅದು ಇವತ್ತಿನ ಹೋರಾಟದ ಒಂದು ಬ್ಯೂಟಿ. ಅದು ಎಲ್ಲರೂ ಒಟ್ಟಿಗೆ ಸೇರಬೇಕು ಅಂತ ಹೇಳೋದು ನಮ್ಮ ಆಶಯವೂ ಕೂಡ ಅದೇ ಆಗಿತ್ತು. ಎಲ್ಲರೂ ಧರ್ಮಗಳು, ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಸಂಘಟನೆಗಳು, ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ಒಟ್ಟು ಸೇರಿ ಸೌಜನ್ಯಳನ್ನು ನಮ್ಮ ಮಗಳು ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ಈ ದೇಶದ ಸಂವಿಧಾನದ ಆಶಯ ಕಣ್ರಿ. ಅದು ಆಗಬೇಕಾಗಿತ್ತು. ಇವತ್ತು ಹಾಗೆ ಆಗಲಿಕ್ಕೆ ಕೆಲವು ಶಕ್ತಿಗಳು ಬಿಡ್ತಾ ಇಲ್ಲ. ಕೆಲವರು ಸೌಜನ್ಯಳ ವಿರುದ್ಧವಾಗಿ ಅವಳ ಒಂದು ಫೋಟೋ ಇಟ್ಕೊಂಡು ಅವಳ ವಿರುದ್ಧವಾಗಿ ಮಾತನಾಡುವಂಥದ್ದು ತುಂಬ ಖೇದಕರವಾದಂಥದ್ದು. ಜೊತೆಗೆ ಸೌಜನ್ಯ ಮೀರಿ ಬೈಕ್ ಬಂದ ರೀತಿಯಲ್ಲೆಲ್ಲ ಮಾತಾಡೋದಿದೆಯಲ್ಲ, ಅದರಲ್ಲೂ ಹೆಣ್ಮಕ್ಕಳ ಚಾರಿತ್ರ್ಯ ಹರಣ ಮಾಡುವಂಥದ್ದು, ಮಹಿಳೆಯರ ಚಾರಿತ್ರ್ಯ ಹರಣ ಮಾಡುವಂಥದ್ದು ನಿಜಕ್ಕೂ ಕೂಡ ಸೌಜನ್ಯಳಿಗೆ ನಾವು ಕೊಡುವಂತಹ ಉಡುಗೊರೆ ಅಲ್ಲ. ಇನ್ನು ಮೇಲೆ ಆದರೂ ಕೂಡ ನಾವೆಲ್ಲರೂ ಕೂಡ ಸೌಜನ್ಯಯುತವಾಗಿ ಮಾತಾಡುವಂಥದ್ದು, ಸಂವಿಧಾನ ಬದ್ಧವಾಗಿ ಟೀಕೆ ಮಾಡುವಂಥದ್ದು, ಟೀಕೆ ಮಾಡೋಣ, ಸಂವಿಧಾನ ಬದ್ಧವಾಗಿ ಟೀಕೆ ಮಾಡುವಂಥದ್ದು, ಸತ್ಯಪರವಾದಂಥ ವಿಚಾರಗಳನ್ನು ಹೇಳ್ತಾ ಬರುವಂಥದ್ದು, ನ್ಯಾಯಾಲಯ ಯಾವ ರೀತಿಯ ತೀರ್ಪನ್ನು ಕೊಟ್ಟಿದೆ ಅದನ್ನು ಜನರಿಗೆ ತಿಳಿಸಿ ಹೇಳುವಂಥ ಕೆಲಸಗಳನ್ನು ನಾವು ಮಾಡಿದ್ರೆ, ಸರ್ಕಾರ ನ್ಯಾಯಾಲಯ ಏನು ಹೇಳಿದೆ ಅದನ್ನು ಎತ್ತಿ ಹಿಡಿದು ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡುವ ಹಾಗೆ ಮಾಡಿದ್ರೆ ಅದು ನಾವು ಸೌಜನ್ಯಳಿಗೆ ಕೊಡುವಂತಹ ಒಂದು ಮರ್ಯಾದೆ ಮತ್ತು ಉಡುಗೊರೆ. ಸೌಜನ್ಯ ಯಾವುದೇ ಕಾರಣಕ್ಕೂ ಕೂಡ ನನಗೆ ವೈಯಕ್ತಿಕವಾಗಿ ದೈವಿಕ ಮಟ್ಟದಲ್ಲಿ ಇಟ್ಟು ನಾನು ಮಾತನಾಡಲಾರೆ. ನಮ್ಮ ನಿಮ್ಮ ಎಲ್ಲರ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಹಾಗೆ ಅವಳೊಬ್ಬಳು ಮಗಳು ಅಷ್ಟೇ. ನಮ್ಮ ಒಡನಾಡಿಯ ಪಾಲಿಗಂತೂ ನಾವು ಭಾಳ ವೃತ್ತಿಪರವಾಗಿ ಕೆಲಸ ಮಾಡುವಂಥವ್ರು. ಪ್ರತಿನಿತ್ಯ ಈ ರೀತಿಯ ಪ್ರಕರಣಗಳು ಬರ್ತಾನೇ ಇರ್ತವೆ. ಅವರೆಲ್ಲರೂ ಕೂಡ ನಮ್ಮ ಮಕ್ಕಳು, ನಮ್ಮ ಮನೆಯ ಮಗಳು ಅಂತ ಹೇಳುವ ರೀತಿಯಲ್ಲಿ ಎದೆಯಲ್ಲಿ ಅವರ ವಿಚಾರಗಳನ್ನು ಇಟ್ಕೊಂಡು ಅನುಶಾಸನಬದ್ಧವಾಗಿ ಸಾಮಾಜಿಕವಾಗಿ ಅವರಿಗೆ ಯಾವ್ಯಾವ ರೀತಿಯಾಗಿ ನ್ಯಾಯ ಸಿಗಬೇಕೋ ಅದಕ್ಕೆ ನಾವು ಹೋರಾಟ ಮಾಡ್ತಾ ಬರ್ತೇವೆ. ಯಾವುದೇ ಬಯಾಸಸ್ಸು ನಮ್ಮ ತಲೆ ಒಳಗಡೆ ಬರಲಿಕ್ಕೆ ಸಾಧ್ಯವೇ ಇರುವುದಿಲ್ಲ, ಮತ್ತು ಹೆಚ್ಚು ಇಮೋಷ್ನಲ್ಲಾಗಿ ನಾವು ಮಾತಾಡುವ ಅವಶ್ಯಕತೆಗಳು ಕಾಣಲ್ಲ. ಇಲ್ಲಿ ಇಮೋಷ್ನಲ್ ಆಗುವಂಥದ್ದು ಆಕೆಯನ್ನು ದೇವಸ್ಥಾನಕ್ಕೆ ತರುವಂಥದ್ದನ್ನು ನಮ್ಮ ನಿಮ್ಮ ಹಾಗೆ ಬೆಳಿಬೇಕಾದಂತಹ ಮಗು ಈ ಸಮಾಜದಲ್ಲಿ ಅವರಂಥ ಬಹಳಷ್ಟು ಮಕ್ಕಳು ಇವತ್ತು ಗೋರಿ ಕಟ್ಟಲ್ಪಟ್ಟಿದ್ದಾರೆ. ಅವರು ಯಾರು ಇಷ್ಟೊಂದು ಪ್ರಮಾಣದಲ್ಲಿ ನಮಗೆ ಶಕ್ತಿ ತುಂಬದೆ ಹೋಗ್ಬಿಟ್ಟಿದ್ದಾರೆ, ವೆರಿ ಅನ್ಫಾರ್ಚುನೇಟ್. ಆದರೆ ಇವತ್ತು ಸೌಜನ್ಯಳ ವಿಚಾರವಾಗಿ ಭಾಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಯಾರ್ಯಾರು ಮಾತಾಡ್ತಿರ್ಲಿಲ್ವೋ ಅವರೆಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಎಷ್ಟೋ ತಳಮಟ್ಟದ ಸಮುದಾಯಗಳು ಇವತ್ತು ಎದ್ದು ನಿಲ್ತಾ ಇದ್ದಾವೆ. ಎಷ್ಟು ಧಾರ್ಮಿಕರು ಇವತ್ತು ಒಗ್ಗಟ್ಟಾಗಿ ನ್ಯಾಯ ಕೇಳ್ತಾ ಇದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು, ಸಂಘಟನೆಗಳು ಒಟ್ಟಾಗಿ ಹೊರಗಡೆ ಬರ್ತಿದ್ದಾರಲ್ಲ, ಅದು ನಿಜಕ್ಕೂ ಕೂಡ ತುಂಬ ದೊಡ್ಡ ವಿಚಾರ. ಭಾಳಷ್ಟು ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್, ಒಂದು ಅರಿವು ಮೂಡುವಂಥ ಕೆಲಸವನ್ನು ಸೌಜನ್ಯಳ ಪ್ರಕರಣ ಮಾಡಿದೆ. ಅದಕ್ಕೆ ಬದಲಾಗಿ ನಾವು ಏನು ಕೊಡ್ಬೋದು? ನ್ಯಾಯಬದ್ಧವಾದಂತಹ, ಧರ್ಮಬದ್ಧವಾದಂತಹ ಒಂದು ಚಳುವಳಿ, ಒಂದು ಕಾನೂನಿನ ಒಂದು ಪ್ರಕ್ರಿಯೆ ನಡೆದರೆ, ಅದರಿಂದ ಒಂದು ಉತ್ತಮವಾದಂತಹ ವಿಚಾರ ಹೊರಗೆ ಬಂದರೆ, ನ್ಯಾಯ ಸಿಕ್ಕಿದ್ರೆ, ಒಂದು ಸೆನ್ಸ್ ಆಫ್ ಜಸ್ಟಿಸ್ ಅನ್ನುವಂಥದ್ದು ಆ ಮನೆಯವರಿಗೆ ಸಿಕ್ಕಿದ್ರೆ, ಅದು
ಇವತ್ತಿನ ಹುಟ್ಟುಹಬ್ಬಕ್ಕೆ ಸೌಜನ್ಯಳಿಗೆ ನಾವು ಕೊಡುವಂತಹ ಉಡುಗೊರೆ ಅಂತ ಹೇಳ್ತಾ ಬರ್ತಾ ಇದ್ದಾನೆ. ಇದು ಎಲ್ಲ ನೊಂದಂತಹ ವ್ಯಕ್ತಿಗಳಿಗೆ, ನೊಂದಂತಹ ಹೆಣ್ಣುಮಕ್ಕಳಿಗೆ, ಆ ಕುಟುಂಬಗಳಿಗೆ ಸಾಂತ್ವನ ನೀಡುವಂಥ ದಿನ ಆಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ಮತ್ತೊಮ್ಮೆ 20ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನಮಸ್ಕಾರ.